ಕನಗಿರಿ ಕ್ಷೇತ್ರ ಹಾಗೂ ಸಿಂಧನೂರು ಕ್ಷೇತ್ರದ ಎಲ್ಲ ರೈತರು, ಇಲ್ಲಿ ನಾವು ಐಲ್ಯಾಂಡ್ ರೈತರು ಇಲ್ಲಿಗೆ ಬಂದ್ವಿ. ನಾವು ಒಬ್ಬ ಅಧಿಕಾರಿಯಾಗಲಿ ಒಬ್ಬ ರಾಜಕಾರಣಿಗಳಾಗಲಿ ಇವ್ರ ಸಮಸ್ಯೆ ಏನಂತ ಯಾರು ಇವತ್ತು 3 ತಾಸು ಆಯ್ತು ನಾವು ಬಂದಿಲ್ಲಿ ಕುಂತ್ಕೊಂಡು, ಯಾರು ಬರೋಕ್ಕಿಲ್ಲ ಇಲ್ಲಿ ಬರೋಕ್ಕಿಲ್ಲ. ರೈತರು ಅವ್ರ ಅಧಿಕಾರಿಗಳು ಏನು ಗ್ಯಾಂಗ್ ಮ್ಯಾನರ್ ಇರ್ಬೋದು, ಇವತ್ತು ಸುಪ್ರೇಜರ್ ಇರ್ಬೋದು, AW ಇರೋದು, ಅವರಾದ್ರೂ ಬಂದು ಇವ್ರು ಎದಕ್ಕೆ ಕುಂತಾರೆ ಇಲ್ಲಿ ಅಂತ ಕೇಳೋರಿಲ್ಲ. ಎದಕ್ಕೆ ಕೇಳೋರಿಲ್ಲ ಅಂದ್ರೆ ಇಲ್ಲಿ ಇಲ್ಲಿ ನಮ್ದು ಏನು ಕೊರತೆ ಕಾಣಿಸುತ್ತೆ ಅಂದ್ರೆ ರೈತರು ಒಗ್ಗಟ್ಟಿಲ್ಲ. ರೈತರು ರಾಜಕಾರಣಿಗಳ ಮಧ್ಯೆ ಕುಂದ್ರದ್ ಬೇಕಾಗಿಲ್ಲ. ಅವ್ರು ನಮ್ದಕ್ಕೆ ಬಂದು ಕುಂದ್ರ ಮಾಡ್ಕೊಂಡ್ರೆ ನಮಗೆ ಎಲ್ಲ ಕೆಲಸ ಆತವ. ಇಲ್ಲಿಗೆ ಅವ್ರ ಬರ್ತಾರೆ, ನಾ ಬರೋದು ಬೇಕಾಗಿಲ್ಲ. ಅವ್ರು ಬಂದು ಅಲ್ಲ ರೈತರಿಗೆ ನೀರು ಹೋಗಲ್ಲ ಅಂತ ಅವ್ರು ಬಂದು ಮಾಡಿಕೊಟ್ಟೋಗ್ತಾರೆ. ನಾವು ದಿನ ಬೆಳಗ್ಗೆ ಅವ್ರ ಮನೆ ಮುಂದೆ ಕುಂದ್ರೆ ಅವ್ರು ಬರೋಲ್ಲ. ಅವ್ರು ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಈಗ ನಮ್ಮ ಸಮಸ್ಯೆ ಏನಪ್ಪ ಅಂದ್ರೆ ಇಟತಡಿಗೆ ನಾವು ನೆಲ್ಲು ಕೊಯ್ಬೇಕಾಗಿತ್ತು. ಅದಕ್ಕೆ ಕುಯ್ಯೋದಕ್ಕೆ ಆಗಿಲ್ಲ ಅಂದ್ರೆ ಡಿಸೆಂಬರ್ನಾಗ ಹಚ್ಚಿವಿ, April 1 ಬಂದ್ರೂ ಇನ್ನೂ ನಮ್ಮ ಕೊಯ್ಲಿಗೆ ಬರ್ಲಕ್ಕ ಕಾರಣ ಏನಂದ್ರೆ ಇದು ಹವಾಮಾನ ವೈಪರೀತ್ಯದಿಂದ ಈಗ ತೆನೆ ಬಿಚ್ಚಕತ್ತೆ. ನಮ್ಮ ಎಷ್ಟೊತ್ತಿದ್ರು April 20 ತನಕ ನಮಗೆ ನೀರು ಇಲ್ಲಿ ಕೆನಲಿಗೆ ನೀರು ಹರಿದ್ರೆ ಮಾತ್ರ ರೈತರು ಬದುಕೋಕೆ ಸಾಧ್ಯ. ಎಲ್ಲ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಆಮ್ ಆದ್ಮಿ ಪಕ್ಷ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಹಸಿರು ಟುವಲಕ್ಕಿ ಅಂತ ನಾವು ರೈತ ಪರವಾಗಿದ್ವಿ, ರೈತರ ಬೆನ್ನೆಲುಬು ಅಂತ ಹೇಳ್ತಾರೆ. ಆಮೇಲೆ ಹಸಿರು ಟುವಲ್ ತೆಗೆದಿಟ್ಟು ರೈತರು ಬೆನ್ನೆಲುಬು ಮುರಿತಾರೆ. ಈಗ ಬೆನ್ನೆಲು ಮುರಿತಕ್ಕಂತ ಕೆಲಸ ಅಂತೀರ ಮತ್ತೆ ಇದಕ್ಕೆ ಏನಂತೀರ? ನಾವೆಲ್ಲ ನೆಲ್ಲಚ್ಚಿಗೊಂದು ತೆನೆ ಬಿಚ್ಚಿ ಹಾಲು ತುಂಬಕತ್ತೇವೆ. ಈಗ ನಾನು ನೀರು ಬಂದ್ ಮಾಡ್ದಾಗ ಕುಡಿಯಕ್ ನೀರು ಹೋಯ್ತೀನಿ ಅಂತ ಇದೇ ಮಾತನ್ನ ICIC ಮೀಟಿಂಗ್ನಾಗ March 25 ತನಕ ನಾನು ನೀರು ಕೊಡೋದು ಅಲ್ಲಿ ತ ಯಾರನ್ನ ಹಚ್ಚಂಗಿದ್ರೆ ಹಚ್ಚರಿ, ಬಂದ್ರೆ ಹಚ್ಚರಿ, ಬರ್ಲಿಕ್ಕಿಲ್ಲ ಅಂತ ಅವತ್ತ ಮೀಟಿಂಗ್ನಾಗ ಹೇಳ್ಬೇಕಾಯ್ತು ನಮಗೆ. April 1 ಬಿಡ್ತೀವಿ, ಕುಡಿಯ ನೀರಿಗೆ ಬಿಡ್ತೀವಿ ಅಂತ ಹೇಳ್ತಾರೆ. 85 TMC ನೀರು 3 ತಿಂಗಳದಾಗ ಏನ್ ಮಾಡಿದ್ರು? December 90 TMC ನೀರ್ ಐತಿ, January February 85 TMC ನೀರ್ ಎತ್ತೋಗ್ತು. ಅಧಿಕಾರಿಗಳು ಕುಡಿದ್ರು, ಏನು ರಾಜಕಾರಣಿಗಳು ಕುಡಿದ್ರು, ಏನು ರೈತರು ಕುಡಿದ್ಬಿಟ್ರು, ನಡ್ಕೊ ಹೋಗಿ ಹೋಗಿ ಹೊಲಕಾತಾವ ಅಂತ ಹೇಳಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅಲ್ಲಿ ICC ಮೀಟಿಂಗ್ನಾಗ ಯಾರು ರೈತರನ್ನ ನಮ್ಮ ಸಿನ್ನೂರು ತಾಲೂಕಿನವರಾಗಿರ್ಬೋದು, ಕನಗಿರಿ ಕ್ಷೇತ್ರದವರಾಗಿರ್ಬೋದು, ಕಾರಟಗಿ ತಾಲೂಕಿನವರಾಗಿರ್ಬೋದು, ಗಂಗೋದಿ ರೈತರು ಯಾರು ಕರ್ಕೊಂಡು ಹೋಗಿ ಅವ್ರು ICC ಮೀಟಿಂಗ್ನಾಗ ಕರ್ತಾರೆ ನಮ್ಮನ್ನ? ಇವರು ಹೇಳ್ತಾರೆ ಅಧಿಕಾರಿಗಳು ಇಲ್ಲ DC ಆರ್ಡರ್ ಆಯ್ತು. DC ಆರ್ಡರ್ ಆಗಲ್ರಿ, ನಮ್ಮ ಹೊಲಗಳು ಒಣಿಸಿ ಕೊಡ್ತಿರಲ್ಲ ಕೊಡ್ರಿ, ನಮ್ಗೆ ಸಂತೋಷ. ಜನರು ಬದುಕಬೇಕಲ್ಲ, ಬದುಕಿ. ಒಂದು ಎಕರೆಗೆ ಎಷ್ಟು ಖರ್ಚಾಗೈತೆ ಅಷ್ಟು ಪರಿಹಾರ ಕೊಡ್ರಿ. ಒಂದು ಹನಿ ನೀರು ಬಿಡಬಾಡ್ರಿ, ತಿರ್ಕೊಂಡ್ರು ನೀರು ಕುಡಿಯಕ್ಕೆ ತಿರ್ಕೊಂಡ್ರು. ನಾವು ಬೇಡ ಮಾಲು, ನಾವೆಲ್ಲ ಈ ಒಂದು ಎಕರೆಗೆ 40,000 ರೂಪಾಯಿ ಖರ್ಚು ಮಾಡಿವಿ. ಈಗೇನು ಕಟಿಂಗ್ ಮಾಡೋದಷ್ಟು ಉಳಿದಿರೋದು, ನೀರು ತುಂಬಿಸಿ ಅನ್ನೋದು ಕಟಿಂಗ್ ಮಾಡೋದಷ್ಟು ಉಳಿದೈತಿ. ಈಗ ಅದರ ಪರಿಸ್ಥಿತಿ ಏನು? ಎಣ್ಣೆ ಕುಡಿಯ ಪರಿಸ್ಥಿತಿ ಐತಿ. ಈಗ ಯಾರಿದ್ರೆ ಅದಕ್ಕೆ ಜವಾಬ್ದಾರಿ ಯಾರಿದ್ರೆ? ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ತಮಗೆ ಬಂದಾಗ ಪೈಪ್ ಇಳಿಸ್ತಾರೆ, ತಮಗೆ ಬಂದಾಗ ಎತ್ಕೊಂಡು ಹೋಗ್ತಾರೆ ಪೈಪ್. ಯಾರು ಹೇಳ್ಬೇಕು? ನಾವು ಹೇಳೋದೇನಿಲ್ಲ ನೋಡ್ರಿ. April 20 ತನಕ ಕೆನಲಿಗೆ ನೀರು ಹರಿದ್ರೆ ಮಾತ್ರ ಎಲ್ಲ ಹೊಲಗಳು ಬರೋಕೆ ಸಾಧ್ಯ. ಬಡನ ಅಷ್ಟರೊಳಗೆ ನಾನು ಎತ್ತೋದು ಇಳಿಸೋದು ಏನಾದರೂ ಮಾಡಿದ್ನಿ ಅಂದರೆ ರೈತ ಆತ್ಮಹತ್ಯೆಗೆ ಏನಾದರೂ ಕಾರಣ ಆದರೆ BJP ಸರ್ಕಾರ, ಆ ಕ್ಷೇತ್ರದಾಗ ಇರ್ತಕ್ಕಂಥ MLA, ಮತ್ತೆ ಬಂದರೆ ಯಾರು ಕಾರಣ ಆಗಲಿ. ಇಷ್ಟು ಹೇಳಿ ನನ್ನ ತುಂಗಭದ್ರೆ ಕಾಲ ರೈತರು. ನಮಗೇನಾಗಿದೆ ಅಂದರೆ ನಮಗಿನ್ನೂ 15 ದಿನ ಕನಿಷ್ಠ ಅಂದ್ರೆ ನೀರು ಬೇಕೇ ಬೇಕು. ಈ ಮೂಮೆಂಟ್ನಾಗ ನೀರು ತೆಗೆದ್ರೆ ರೈತರು ಆತ್ಮಹತ್ಯೆ ಆಗೋ ಭಾಳ ಸಮಸ್ಯೆಗಳಾಗ್ತಾ ಇತ್ತು. ಹೀಗೆ ಹವಾಮಾನ ವೈಪರೀತ್ಯದಿಂದಾಗಿ ಲೆಕ್ಕಾಚಾರ ನಾವು ಡಿಸೆಂಬರ್ ತಿಂಗಳಲ್ಲಿ ಗದ್ದೆ ಹಚ್ಚಿದ್ರು ಸಹಿತ ಈಗಿನ ತೆನೆ ಬೇಡ ಹಂತದಲ್ಲಿದ್ದಾವೆ. ಆದ ಕಾರಣ ನಮ್ಮ ಈಗ ಏಕಾಏಕಿ ನಮ್ಗೆ ಯಾವುದೇ ಏನಾದ್ರು ತಿಳಿಸಲಾರದೆ ಏಕಾಏಕಿ ಈಗ ನಮ್ಮ ಏನಲ್ಲ ಅರ್ಧ ಕಡ್ಡಿ ಮಾಡಿದ್ದಾರೆ. ನಮಗೆ 182 ಕೊಡತಕ್ಕಂಥ ಕಾಲವಿ ಇವತ್ತು 85-90 ಥ್ರೆಡ್ ಇಟ್ಟು ಇಲ್ಲಿ ಒಬ್ಬರು ರೈತರು ಬಂದು ಈಗ 2 ತಾಸು ಆಯ್ತು. ಈಗ 3 ಗಂಟೆ ಇಲ್ಲೇ ಕಾಯಕತ್ತಿದ್ದೇವೆ. ಯಾವ ಅಧಿಕಾರಿಗಳಿಗೂ ಫೋನ್ ಹಚ್ಚಿದ್ರೆ ಎಲ್ಲ ಅಧಿಕಾರಿಗಳು ಸ್ವಿಚ್ ಆಫ್ ಇದ್ದಾವೆ. ಆಮೇಲೆ ಯಾರು ಸ್ಪಂದಿಸ್ತಾ ಇದಿಲ್ಲ, ರಾಜಕಾರಣಿಗಳು ನಮ್ಮ ಮಾತಿಗೆ ಸ್ಪಂದಿಸ್ತಾ ಇಲ್ಲ. ಅದಕ್ಕಾಗಿ ನಾವು ಇಲ್ಲಿ ಬಂದು ಕುಂತೀವಿ. ಏನು ಮಾಡ್ಬೇಕು ಅಂಬೋದೇ ನಮಗೆ ರೈತರಿಗೆ ತಿಳಿದಂಗಾಗಿದೆ. ಆತ್ಮಹತ್ಯೆ ಮಾಡ್ಕೊಂಬೋದು ಒಂದೇ ಉಳಿದಿರ್ತಕ್ಕಂಥ ರೈತರ ಪರಿಹಾರ ಮೇನ್ ಹುಡುಕೋದು ರೈತರು. ಅದೇ ಈಗ ಆಗಲಾರದೆ ಒಂದು 15 ದಿನ ಕನಿಷ್ಠ April 15 ನಮಗೆ ನೀರು ಬೇಕೇ ಬೇಕಂತ ನಾವು ಕೇಳ್ಕೊತೀವಿ. ಹೆಂಗಾಗಿದೆಪ್ಪ ಅಂದ್ರೆ ನೀರಿನ ಕೂಡ ರೈತರು ಕೂಡ ಸರ್ಕಾರದ ಒಂದು ಈ ಒಂದು ವ್ಯವಸ್ಥೆಯಲ್ಲಿ ಆಟ ಆಡಕ್ಕೆ. ಯಾಕಂದ್ರೆ ಈ ನೀರಿಂದು ಈ ರೈತರು ಬೆಳೆ ಹಾಲು ತುಂಬಕ್ಕೆವ ತೆನೆ ಬಿಟ್ಟಿದೆ. ಇಂಥ ಟೈಮ್ನಲ್ಲಿ ನೀರು ಬಂದ್ ಮಾಡಿದ್ರೆ ರೈತರ ಪರಿಸ್ಥಿತಿ ಏನಾಗುತ್ತೆ ಒಂದು. ಆಮೇಲೆ ICC ಮೀಟಿಂಗ್ನಲ್ಲಿ March 31 ತನಂತ ಫುಲ್ 3 ವರ್ಷ ಕ್ಯೂಸಕ್ಕೆ ನೀರು ಬಿಡ್ತೀವಿ, ಆಮೇಲೆ 1500 ಕ್ಯೂಸಕ್ಸ್ ಬಿಡ್ತೀವಿ ಅಂತ ಹೇಳಿ ಆಯ್ತು ಒಪ್ಪಿಗೆ ಮಾಡಿ. ಮೊನ್ನೆ 3 TMC ನೀರು ಭದ್ರಲ್ಲಿಂದ ರೈತರು ಸಲಹೆ ಬಿಡಿಸ್ಕೊಂಡು ಆ 3 TMC ನೀರು ಎಷ್ಟಾಗುತ್ತೆ? 10-12 ದಿವಸ ಆಯ್ತು. ಅದ್ರಂಗನ 10-12 ದಿವಸ ಆದಮೇಲೆ ಕುಡಿಯೋಕೆ ನೀರು ಬಿಡ್ಬೇಕಾ? ಮತ್ತು ಅಲ್ಲಿ ನೀರು ಬಿಟ್ಟು ನೀರು ಯಾಕಡೆ ಒಂದು. ಆಮೇಲೆ ಡ್ಯಾಮು ಈ ವರ್ಷ ಸಾಕಷ್ಟು ಮಳೆನೂ ಆಗೈತೆ, ಸಾಕಷ್ಟು ಡ್ಯಾಮ್ ತುಂಬಿ ಸಾಕಷ್ಟು ನೀರು ಒಳಗೆ ಹರಿದೈತೆ, ಕಾಲೇವು ತುಂಬ ನೀರು ಇದಾವೆ. ಆದ್ರೆ ರೈತರು ಒಂದ ನೀರು ಅಂತ ಪರಿಸ್ಥಿತಿ ಅಂದ್ರೆ ಇದ್ರ ಅರ್ಥ ಏನ ಹೇಳ್ತಂದ್ರೆ ಇವರ ಒಂದು 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 ನಿರ್ಲಕ್ಷ್ಯದ ಧೋರಣೆ ತೋರ್ತದೆ ರೈತರ ಬಗ್ಗೆ. ಈಗ ನೀರಿರೋದು ಕಾಲೇವು ಇರೋದು ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ರೈತ ಈ ದೇಶದ ಎಲ್ಲರಿಗೂ ಅನ್ನ ಹಾಕ್ತಾರಂತೆ. ರೈತರು ಕೂಡ ಆಟ ಆಡಕ್ಕೆ ಇಷ್ಟಪಡ್ತಾರೆ, ರೈತ ಏನ್ ಮಾಡಕ್ಕಾಗುತ್ತೆ?
ಆಮೇಲೆ ಲೋಕಸಭಾ ಸದಸ್ಯರು, ಆಮೇಲೆ ಸಚಿವರು, ಆಮೇಲೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಎಲ್ಲರೂ ಅದರ ಐ ಸಿ ಸಿ ಸಭೆಗೆ ಒಂದು ತೀರ್ಮಾನ ತಗೋತಾಗ ಸರಿಯಾದ ಲೆಕ್ಕಪತ್ರ ತಗೋಬೇಕು. ನೀರು ಡ್ಯಾಮ್ ಮೇಲೆ ಎಷ್ಟು ಐತೆ, ಎಷ್ಟು ದಿವಸ ಆಗ್ಬೋದು, ರೈತರನ್ನ ನಾವು ಹೊತ್ತಂತ ಹೇಳಿದ್ರೆ ಸಸಿ ನಾಟಿ ಮಾಡಿದ್ರೆ ರೈತರನ್ನ ನಾವು ಅದನ್ನ ಬೆಳೆ ತಕ್ಕೊಂಬಕ್ಕೆ ಆಗತ್ತೋ ಇಲ್ಲ ಅದನ್ನ ಯಾವಾಗ ನೋಡೋಂಗಿಲ್ಲ. ಏಕೈಕಿ ಏನೋ ಒಂದು ತೀರ್ಮಾನ ತಗೊಂಬೋದು, ರೈತರು ಕೂಡ ಚಲ್ಲಾಟ ಆಡಿದಂಗೆ ಆಗುತ್ತೆ. ದಯವಿಟ್ಟು ಹೇಳತ್ನ, ಯಾವುದೇ ಕಾರಣಕ್ಕೆ ಏಪ್ರಿಲ್ 20 ತನಕ ನೀರು ಹರಿಸ್ಲೇಬೇಕು. ಯಾಕಂದ್ರೆ ಏಪ್ರಿಲ್ 10 ತನಕ ಹೊಲಗಳಿಗೆ ಕೊಡ್ಬೇಕು, 10 ದಿವಸ ಕುಡಿಯೋ ನೀರಿಗೆ ಐತಲ್ಲ ಅದು ಕೊಡ್ಬೇಕು. 3 ಟಿ ಎಮ್ ಸಿ ನೀರು ಭದ್ರಲ್ಲಿ ನೀರು ಬಿಡಿಸಿ. ದಯವಿಟ್ಟು ನಮ್ಮ ಅಧಿಕಾರಿಗಳಿಗೂ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಎಲ್ಲ ಒಂದು ಇಲಾಖೆಯವರಿಗೆ ಈ ನೀರಾವರಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ರೈತರಿಗೆ ಜೊತೆಗೆ ನೀವು ಆಟ ಆಡಬಾರ್ದು, ಸಮರ್ಪಕವಾಗಿ ರೈತರಿಗೆ ಹೊಲಗಳಿಗೆ ನೀರು ಕೊಡ್ರಿ ಅಂತೇಳಿ ಈ ಮೂಲಕ ತಿಳಿಸುತ್ತಾ, ಇದು ಏನಾನ ಮಾಡ್ತಿದ್ರೆ ರೈತರಿಗೆ ಏನಾನ ಅನಾಹುತಕ್ಕೆ ಕಾರಣ ಅಂದ್ರೆ ನೀವೇ ಇಲ್ಲ, ನೀರು ಬಂದ್ ಮಾಡಿದ್ರೆ ರೈತರು ಪರಿಹಾರ ಕೊಟ್ಬಿಡ್ರಿ, ಅದು ಎಷ್ಟು ಖರ್ಚು ಮಾಡಿದ್ರೆ ಅಷ್ಟು ಪರಿಹಾರ ಕೊಟ್ಬಿಟ್ರು, ಇವತ್ತು ಬಿಟ್ಟು ಹೋಗ್ಬಿಟ್ರು, ಅದು ಬಿಟ್ಟು ರೈತರ ಜೊತೆಗೆ ಆಟ ಆಡಕ್ಕೆ ಹೋಗ್ರಿ ಅಂತ ನನ್ನ ಒಂದು ಕಳಕಳಿ ವಿನಂತಿ. ನಮ್ಮ ರೈತರು ಯಾಕೆ ಕೊಡ್ಕೋತಾರೆ, ಅವ್ರು ಯಾಕೆ ಬರೋದಿಲ್ಲ ಆಯ್ತು, ಸಂಬಂಧಿಲ್ಲ ಅವ್ರಿಗೆ, ರೈತರು ಹೋದ್ರು ಹೋಗ್ಲಿ, ಅವ್ರಿಗೆ ಬೇಕಾಗಿತ್ತು ರಾಜಕೀಯ ರಾಜಕೀಯ ಮಾಡ್ಕೊಂತಾರೆ, ಎಲ್ಲಿರ್ತಾರೆ ಅವ್ರಲ್ಲಿ ನೋಡ್ಕೊಂತಿರ್ತಾರೆ. ಇಲ್ಲಿ ನಮ್ಮ ರೈತರ ಪಾತ್ರ ಏನಾದರೂ ಸಂಬಂಧಿಲ್ಲ ಅವ್ರಿಗೆ. ನಿಮ್ಮ ಗದ್ದೆಗಳು ಹೆಂಗಿದಾವ? ನಮ್ಮ ಗದ್ದೆಗಳು ಈಗ ತೆನೆಸ್ತಾವ, ಹಾಲು ತುಂಬ್ತಾವ, ಇದಾಗ್ಯಾವ, ನಮ್ಮ ಬೇಕು ಒಣ ಕಚ್ಚಾವ. ನೀರು ಎಷ್ಟು ಒಂದು ತಿಂಗಳು ಬೇಕಾಗುತ್ತೆ, 20 ದಿನ ಬೇಕಾಗುತ್ತೆ? 25 ದಿವಸ ಬೇಕಾಗಿಲ್ಲ, ನಮ್ಗೆ 15 ತಾರೀಕು ತನಕ ಕೊಟ್ಟರೆ ಸಾಕು ನಮಗೆ. ಕನಿಷ್ಠ 8 ದಿನ ತನಕ ಕನಿಷ್ಠ ಸರಿಗೆ ನಾರಿ ಹರಿದ್ರೆ ಸಾಕು ನಮ್ಮ ನೀರು. ಸಡನ್ ಆಗಿ ಎತ್ತದೋ ಅದು ಮಾಡಿದ್ರೆ ನಮ್ಗೆ ನಡೆಯಂಗಿಲ್ಲ. ಸಡನ್ ಆಗಿ ನೀರು ಕಟ್ ಮಾಡಿದ್ರೆ ಮತ್ತೆ ಮುಂದಿನ ದಿನ ಅದಕ್ಕೆ ಏನು ಮಾಡ್ತೀರಿ? ಮುಂದಿನ ದಿನ ಏನು ಮಾಡಬೇಕು, ಹೋಗ್ಬೇಕು ಇಲ್ಲಿ ಎಲ್ಲಿ ಬಳ್ಳಿ ಕಡೆ ಹೋಗ್ಬೇಕು, ಗುಳೆ ಹೋಗ್ಬೇಕು, ಇಲ್ಲ ಬಂದರೆ ಮತ್ತೆ ಬಿಟ್ಟು ಹೋಗ್ಬೇಕು, ಎಲ್ಲ ಏನು ಹೋಗಿ ಗುಳೆ ಹೋಗ್ಬೇಕು, ಇಲ್ಲ ಆತ್ಮಹತ್ಯೆ ಮಾಡ್ಕೋಬೇಕು. ಎರಡಕ್ಕೂ ಮುಂದೆ ಯಾವುದೋ ಮಾಡ್ಬೇಕು ನಾವು ಅಷ್ಟೇ ಮತ್ತೆ. ನೀವು ಇವತ್ತು ಎಲ್ಲರೂ ರೈತರು ಇಲ್ಲಿ ನಾಗ ಜೀರೋದಾಗ ಕಲ್ತಿದ್ದೇವೆ, ಎಲ್ಲರೂ ಬಂದಿದ್ದೇವೆ ರೈತರು, ಆದರೂ ಒಬ್ಬರು ಇವತ್ತು ದಿನದಲ್ಲಿ ಯಾರೂ ಇಲ್ಲ ನಮ್ಗೆ ಇಲ್ಲಿ ಬೆಂಬಲಕ. ಇವತ್ತು ದಿನದಲ್ಲಿ ನಮ್ಗೆ ಏಪ್ರಿಲ್ 10 ತನಕ ನೀರು ಕೊಡ್ಲಿಕ್ಕಪ್ಪ ಅಂದ್ರೆ ರೈತರು ಎಣ್ಣೆ ಕುಡಿಯ ಪರಿಸ್ಥಿತಿ ಬರ್ತಿದೆ. 20 ತನಕ ನಮ್ಗೆ ನೀರು ಬೇಕು ಇವತ್ತಿನ ದಿನದಲ್ಲಿ, ಇನ್ನೂ 20 ದಿನ ಅಂದ್ರೆ ನಮ್ಗೆ ಅಲ್ಲಿ ಕಟಾಕಟ್ಟಿ ನೀರು ಆಗುತ್ತಾ. ನೀರಿದೆ, ನೀರಿದ್ರೂ ನೀವು ಬಿಡಕ್ಕೆ ಇಷ್ಟು ಮಾಡ್ತಾರಂದ್ರೆ ನಾವೇ ಮಾಡೋಕೆ ರೈತರು? ಈ ಬಡನೇ ನೀರು ಏನಾದ್ರು ಕಟ್ ಮಾಡಿದ್ರೆ ನಾವು ಉಗ್ರ ಹೋರಾಟಕ್ಕೂ ರೆಡಿ ಇದ್ದೀವಿ. ಇದಕ್ಕೆ ಜವಾಬ್ದಾರಿ ಲೋಕಲ್ MLA ಆಗಿರ್ಬೋದು, ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, BJP ಸರ್ಕಾರನೇ ಈ ಜವಾಬ್ದಾರಿಯಿಂದ ನಾವು ಹೇಳ್ತಿದ್ದೀವಿ.